श्रीमहागणपतये नमः श्रीगुरुभ्यो नमः हरिः ॐ ह्रीं क्लीं श्रीं वृषभराशि सेप्टेंबर 2023 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಯಾರ್ಯಾರು ಕೃತಿಕಾ ನಕ್ಷತ್ರ ತ್ರಿಪಾದ ನಕ್ಷತ್ರದಲ್ಲಿ ಜನಿಸಿದ್ದೀರಿ ಅಂದರೆ ದ್ವಿತೀಯ ಪಾದ ತೃತೀಯ ಚತುರ್ಥ ಪಾದದಲ್ಲಿ ಜನಿಸಿದ್ದೀರಿ ಅವರೆಲ್ಲ ವಿಡಿಯೋನ ಸ್ಟಾರ್ಟಿಂಗಿಂದ ಕೊನೆಯವರೆಗೂ ನೋಡಿ. ಆಮೇಲೆ ರೋಹಿಣಿ ನಕ್ಷತ್ರ, ಆಮೇಲೆ ಮೃಗಶಿರಾ ನಕ್ಷತ್ರ, ಒಂದು ಎರಡು ಪಾದ ಅಂದರೆ ದ್ವಿಪಾದ ನಕ್ಷತ್ರಗಳು ವೃಷಭ ರಾಶಿಯಲ್ಲಿ ಬರುತ್ತೆ. ನೀವೆಲ್ಲ ಕೂಡ ವಿಡಿಯೋವನ್ನು ನೋಡಬೇಕು. ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಏನು ನಿಮಗೆ ಫಲ ಪ್ರಾಪ್ತಿಯಾಗ್ತಿದೆ ಅನ್ನುವಂಥ ವಿಚಾರವನ್ನು ಡಿಸ್ಕಸ್ ಮಾಡ್ತೀನಿ. ಈ ತಿಂಗಳಲ್ಲಿ ಸೆಪ್ಟೆಂಬರಲ್ಲಿ ಗುರು ವಕ್ರಾರಂಭ ಆರಂಭ ಆಗ್ತಾ ಇದೆ. ಗುರು ವಕ್ರಾರಂಭದ ಫಲವನ್ನು ನಾನು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ವಕ್ರಾರಂಭ ಮತ್ತು ವಕ್ರತ್ಯಾಗ, ಮತ್ತು ಎರಡು ಗ್ರಹಗಳು ವಕ್ರತ್ಯಾಗ ಮಾಡ್ತಾ ಇದೆ, ರುಜುಗತಿಯಲ್ಲಿ ಬರ್ತಾ ಇದ್ದಾರೆ ಶುಕ್ರ ಮತ್ತು ಬುಧ. ಹಾಗಾದರೆ ನಿಮ್ಗೆ ಏನು ಈ ತಿಂಗಳಲ್ಲಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ವೃಷಭ ರಾಶಿಯವರಿಗೆ ಅನ್ನುವಂಥ ವಿಚಾರವನ್ನು ನಾನೀಗ ನಿಮಗೆ ಡಿಟೇಲಾಗಿ ತಿಳಿಸ್ತೀನಿ. ಯಾರು ವೃಷಭ ರಾಶಿ ಜಾತಕರಿದ್ದೀರಿ ವಿಡಿಯೋ ಸ್ಟಾರ್ಟಿಂಗಿಂದ ಕೊನೆಯವರೆಗೂ ನೋಡೋದನ್ನು ಮರಿಬೇಡಿ. 4/9/2023 ಗುರು ವಕ್ರ ಅಂದರೆ ವಕ್ರಾರಂಭ. ವಕ್ರ ಅಂದರೆ ಹಿಂದೆ ತಿರುಗಿ ನೋಡುವಂಥದ್ದು. ಎಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ರಾಹು ಸಂಚಾರ ಆಗ್ತಾ ಇದ್ದರೆ ಭರಣಿ ನಕ್ಷತ್ರದಲ್ಲಿ ಗುರು ವಕ್ರಾರಂಭ ಆರಂಭ ಆಗ್ತಾ ಇದೆ. ಆಮೇಲೆ ಶುಕ್ರ ವಕ್ರವನ್ನು ತ್ಯಾಗ ಮಾಡ್ತಾ ಇರುವಂಥದ್ದು ಅಂದರೆ 4/9/2023 ಶುಕ್ರ ನಿಮ್ಮ ರಾಶ್ಯಾಧಿಪತಿ, ಗುರುವಿನ ನಂತರ ಅತ್ಯಂತ ಶುಭ ಗ್ರಹ ಅಂದರೆ ಶುಕ್ರ. ವೃಷಭ ರಾಶಿ ಮತ್ತು ತುಲಾರಾಶಿಯ ಅಧಿಪತಿ ಶುಕ್ರ ಕಟಕ ರಾಶಿಯಲ್ಲಿ ರುಜುಗತಿಯಲ್ಲಿ ಅಂದರೆ ವಕ್ರ ತ್ಯಾಗ ಮಾಡ್ತಾ ಇರೋದ್ರಿಂದ ನಿಮಗೆ ವೃಷಭ ರಾಶಿಯವರಿಗೆ ಅತ್ಯಂತ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಏನು ಶುಕ್ರ ಫಲ ನಿಮಗೆ ಅಂದಾಗ, ಶುಕ್ರ ನಿಮಗೆ ನೆರೆಹೊರೆಯವರೊಡನೆ ಒಳ್ಳೆ ಬಾಂಧವ್ಯ ಅನ್ನೋದು ಮೂಡುತ್ತೆ. ಆಮೇಲೆ ನಿಮ್ಮ ಸಹೋದರ ಮತ್ತು ಸಹೋದರಿಯರಿಂದ ನಿಮಗೆ ಸಂತೋಷ ಅನ್ನೋದು ಪ್ರಾಪ್ತಿಯಾಗುತ್ತೆ ಮತ್ತು ಲಾಭವನ್ನು ಕೂಡ ತಂದುಕೊಡುತ್ತೆ. ಶುಕ್ರ 6ನೇ ಮನೆ ಅಧಿಪತಿ ಮತ್ತು ದಶಮ ಭಾವವನ್ನು ನೋಡ್ತಾ ಇರೋದ್ರಿಂದ ನಿಮ್ಮ ರಾಶಿಯಿಂದ ನಿಮಗೆ ಮತ್ತು ವೃಷಭ ರಾಶಿ ಆಗಿರ್ಬೋದು, ವೃಷಭ ಲಗ್ನ ಆಗಿರ್ಬೋದು, ಕೆಲವ್ರದ್ದು ಲಗ್ನ ರಾಶಿ ಒಂದೇ ಆಗಿರುತ್ತೆ. ಹಾಗಾದರೆ ದಶಮ ಭಾವವನ್ನು ಶುಕ್ರ ನೋಡ್ತಾ ಇರೋದ್ರಿಂದ ಯಾರ್ಯಾರು ಸ್ತ್ರೀಯರಿಗೆ ಸಂಬಂಧಪಟ್ಟಂಥ ವ್ಯಾಪಾರ ವ್ಯವಹಾರಗಳು, ಬಟ್ಟೆ ವ್ಯಾಪಾರ, ಚಿನ್ನದ ವ್ಯಾಪಾರ, ಚಿನ್ನದ ಆಭರಣಗಳ ವ್ಯಾಪಾರ, ಬೆಳ್ಳಿ ಆಭರಣದ ವ್ಯಾಪಾರ, ಇವರೆಲ್ಲರಿಗೂ ಉತ್ತಮ ಲಾಭ ಆಗುತ್ತೆ. ಯಾರ್ಯಾರು ಫ್ಯಾನ್ಸಿ ಸ್ಟೋರ್ ಇಟ್ಟಿದ್ದೀರಿ ನಿಮಗೆಲ್ಲ ಉತ್ತಮ ಲಾಭ ಆಗುತ್ತೆ. ಯಾರ್ಯಾರು ಫ್ಯಾಷನ್ ಇಂಡಸ್ಟ್ರಿಯಲ್ಲಿದ್ದೀರಿ, ಸಂಗೀತಗಾರರಿದ್ದೀರಿ, ಆಮೇಲೆ ಉತ್ತಮ ಭಾಷಣಗಾರರಿದ್ದೀರಿ, ಆಮೇಲೆ ಏರ್ ಕಂಡೀಷನ್ ಮತ್ತು ಫ್ರಿಡ್ಜು ಇವೆಲ್ಲ ಪ್ರಾಪಂಚಿಕ ಸುಖ ಕೊಡುವಂತಹ ಸಾಮಾನುಗಳು, ಇಂತಹ ರಿಪೇರಿ ಮಾಡುವಂಥವರು, ಸರ್ವಿಸ್ ಮಾಡುವಂಥವರು 6ನೇ ಅಧಿಪತಿ 3ನೇ ಮನೆಯಲ್ಲಿ ಸಂಚಾರ ಆಗಬೇಕಾದ್ರೆ ಇವೆಲ್ಲ ಶುಕ್ರನಿಂದ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ನಿಮ್ಮ ಸಹೋದರ ಸಹೋದರಿಯರು ಏನಾದರೂ ಗಿಫ್ಟ್ ಕೊಡ್ಬೋದು, ಅದರಿಂದಲೂ ಕೂಡ ನಿಮಗೆ ಸಂತೋಷ ಅನ್ನೋದು ಪ್ರಾಪ್ತಿಯಾಗುತ್ತೆ. ಶುಕ್ರ ಇಷ್ಟೆಲ್ಲ ನಿಮಗೆ ಈ ತಿಂಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಶುಭ ಫಲ ಕೊಡ್ತಾನೆ. ಯಾಕೆ ಅಂದರೆ ಅವನು ವಕ್ರ ತ್ಯಾಗ ಮಾಡ್ತಾನೆ, ರುಜುಗತಿಯಲ್ಲಿ ಬರ್ತಾನೆ 4/9/2023. ಹಾಗಾದರೆ 16/9/2023 ಬುಧ 3ನೇ ಮನೆಯಿಂದ ಅಂದರೆ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ರಾಶಿ ಪರಿವರ್ತನೆ ಆಗೋದ್ರಿಂದ ಬುಧ ಚತುರ್ಥ ಸ್ಥಾನದಲ್ಲಿ ಅತ್ಯಂತ ಶುಭ ಫಲಗಳನ್ನು ಕೊಡ್ತಾನೆ. ನಿಮಗೆ ಬುಧ ದ್ವಿತೀಯಾಧಿಪತಿ, ಧನಾಧಿಪತಿ. ಧನ ಯಾವುದರಿಂದ ಬರುತ್ತೆ? ನಿಮ್ಮ ವಾಹನಗಳಿಂದ ಧನ. ಯಾರು ಟ್ಯಾಕ್ಸಿ ಬಿಟ್ಟಿದ್ದೀರಾ, ಲಾರಿ, ಬಸ್ಸು ಅಥವಾ ಮರಳು ಗಾಡಿಗಳು ಅಥವಾ ಟೆಂಪೋ, ಈ ಥರ ಎಲ್ಲ ವಾಹನಗಳಿಂದ ನಿಮಗೆ ಲಾಭ, ಧನ ಲಾಭ. ಇದು 4ನೇ ಮನೆ ಅಂದರೆ ಸುಖಸ್ಥಾನ, ಮನಃಶಾಂತಿಯನ್ನು ಕೊಡ್ತಾನೆ. 4ನೇ ಮನೆ ಅಂದರೆ ವಿದ್ಯಾರ್ಥಿಗಳು, ವಿದ್ಯೆಯಲ್ಲಿ ನಿಮಗೆ ಯಶಸ್ಸನ್ನು ನಿಮಗೆ ಪ್ರಾಪ್ತಿಯಾಗುತ್ತೆ. ಆದರೆ ಶನಿದೇವು ವಕ್ರಿಯಾಗಿರೋದ್ರಿಂದ ಸ್ವಲ್ಪ ನೆನಪಿನ ಶಕ್ತಿ ಕಡಿಮೆ ಆಗ್ಬೋದು. ಆದ್ದರಿಂದ ನೀವು ಸ್ವಲ್ಪ ಹೆಚ್ಚಾಗಿ ನೀವು ಓದೋದ್ರಿಂದ ಖಂಡಿತವಾಗಲೂ ವಿದ್ಯಾಭ್ಯಾಸದಲ್ಲಿ ಸಫಲತೆ ಸಿಗುತ್ತೆ, ಮನಸ್ಸಿಗೆ ಶಾಂತಿ ಅನ್ನೋದು ಪ್ರಾಪ್ತಿಯಾಗುತ್ತೆ, ತಾಯಿ ಸುಖವಾಗಿರ್ತಾರೆ, ತಾಯಿಯ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗುತ್ತೆ. ಇವೆಲ್ಲ ಒಳ್ಳೆ ಫಲಗಳು. ಮನೆಗಳಿದ್ರೆ ಮನೆಗಳಿಂದ ಬಾಡಿಗೆ ಪ್ರಾಪ್ತಿಯಾಗುತ್ತದೆ,
ಸುಖ ಪ್ರಾಪ್ತಿಯಾಗುವಂಥದ್ದು. ವಿದ್ಯೆಯಿಂದ ಧನ, ದ್ವಿತೀಯಾಧಿಪತಿ ಅಂದರೆ ಧನಾಧಿಪತಿ ನಾಲ್ಕನೇ ಮನೆಯಲ್ಲಿದ್ದಾಗ ನೀವೇನು ಓದಿದ್ದೀರಾ, ಎಜುಕೇಷನ್ ಇಸ್ ದ ಸೋರ್ಸ್ ಆಫ್ ಇನ್ಕಮ್ ಅಂತೀವಿ ಅಲ್ವಾ. ನೀವು ಕಾಮರ್ಸ್ ಓದಿದರೆ ಅಕೌಂಟೆನ್ಸಿ ಮಾಡ್ತೀರಿ, ಇಂಜಿನಿಯರಿಂಗ್ ಮಾಡಿರ್ತೀರಾ, ಮೆಕ್ಯಾನಿಕಲ್, ಸಿವಿಲ್, ಸಿವಿಲ್ ಇದ್ದರೆ ಕನ್ಸ್ಟ್ರಕ್ಷನಿಂದ ದುಡ್ಡು, ಡಿಸೈನಿಂದ ದುಡ್ಡು ಬರುತ್ತೆ. ಆಮೇಲೆ ಇನ್ನು ಕೆಲವರು ಸಾಫ್ಟ್ವೇರ್ ಮಾಡಿರ್ತೀರ, ಡೆವಲಪ್ಮೆಂಟ್ ಇರ್ಬೋದು, ಟೆಸ್ಟಿಂಗ್ ಇರ್ಬೋದು, ಅಂಥವ್ರೆಲ್ಲರಿಗೂ ಕೂಡ ತಾವು ಮಾಡುವಂತಹ ವೃತ್ತಿ. ಯಾಕೆಂದರೆ ನಿಮಗೆ ಹತ್ತನೇ ಮನೆ, ಒಂಬತ್ತನೇ ಮನೆಯನ್ನು ಶುಕ್ರ ನೋಡ್ದ, ಆಮೇಲೆ ಹತ್ತನೇ ಮನೆಯನ್ನು ಬುಧ ನೋಡ್ತಾ ಇದ್ದಾನೆ. ವ್ಯಾಪಾರ ವ್ಯವಹಾರ ಮಾಡೋರಿಗೆ ಒಳ್ಳೆ ಧನ ಲಾಭ. ಭಾಗ್ಯಸ್ಥಾನವನ್ನು ಶುಕ್ರ ನೋಡೋದ್ರಿಂದ ನಿಮಗೆ ಭಾಗ್ಯ ಆಕ್ಟಿವೇಟ್ ಆಗಬೇಕು. ಅಂದರೆ ನೀವೇನು ಮಾಡಬೇಕು, ಮಹಾಲಕ್ಷ್ಮಿಯ ಆರಾಧನೆ. ಯಾಕೆಂದರೆ ಅಷ್ಟಲಕ್ಷ್ಮಿಯರು ಅಂದರೂ ಕೂಡ ಮಹಾಲಕ್ಷ್ಮಿನೇ. ಯಾಕೆಂದರೆ ಮೂರನೇ ಮನೆ ಧೈರ್ಯ ಸ್ಥಾನದಲ್ಲಿ ಶುಕ್ರ ಇರೋದ್ರಿಂದ ನಿಮಗೆ ಜಯ ಪ್ರಾಪ್ತಿಯಾಗುತ್ತೆ. ಮನುಷ್ಯನಿಗೆ ಎಲ್ಲದಕ್ಕೂ ಏನು ಬೇಕು, ಗೆಲುವು ಬೇಕು, ಧೈರ್ಯ ಬೇಕು, ಸ್ಥೈರ್ಯ ಬೇಕು. ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ನಿಮಗೇನು ಬೇಕು, ಧೈರ್ಯ ಲಕ್ಷ್ಮಿ ಬೇಕು. ಐ ಕ್ಯಾನ್ ಡೂ ಇಟ್ ಅಂತ ಸ್ವಾಮಿ ವಿವೇಕಾನಂದ ಹೇಳಿದರು. ಹಾಗೆ ನಮಗೆ ನಾನು ಮಾಡ್ತೀನಿ ಅನ್ನುವಂತಹ ಛಲ ಹಠದಿಂದ ನೀವು ಮಾಡಿದಾಗ ವ್ಯಾಪಾರ ವ್ಯವಹಾರಗಳಲ್ಲಿ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಈ ತಿಂಗಳಲ್ಲಿ ನೀವು ಒಂಬತ್ತನೇ ಮನೆಯನ್ನು ಶುಕ್ರ ನೋಡೋದ್ರಿಂದ ದೇವಿಯ ಧರ್ಮಕ್ಷೇತ್ರಗಳು ಕೊಲ್ಲೂರು ಮೂಕಾಂಬಿಕೆ ಇರ್ಬೋದು, ಹೊರನಾಡು ಅನ್ನಪೂರ್ಣೇಶ್ವರಿ ಇರ್ಬೋದು, ಹೀಗೆ ದೇವಿಯ ಪುಣ್ಯಕ್ಷೇತ್ರಗಳ ದರ್ಶನ ಮಾಡೋದ್ರಿಂದ. ಕಟಕರಾಶಿ ಅಂದರೆ ಜಲರಾಶಿ, ನೀವು ಅಲ್ಲಿ ಜಲಸ್ನಾನ ನದಿ ಸ್ನಾನ ಮಾಡೋದ್ರಿಂದ ನಿಮಗೆ ಇವೆಲ್ಲ ಶುಭ ಫಲಗಳು, ಭಾಗ್ಯ ಅನ್ನೋದು ಉದಯ ಆಗುತ್ತೆ. ಬುಧ ಕೂಡ ಚತುರ್ಥದಲ್ಲಿದ್ದಾನೆ, ನಿಮಗೆ ಗೃಹ ವಿದ್ಯಾರ್ಥಿಗಳು ಕೂಡ ವಿದ್ಯೆಯಲ್ಲಿ ಸಕ್ಸಸ್ ಆಗ್ತೀರಾ, ಯಾರು ಟೆನ್ಷನ್ ತಗೊಳ್ಳುವ ಅವಶ್ಯಕತೆ ಇಲ್ಲ. ನೋಡಿ ಈಗ ಶುಕ್ರ ಬುಧ, ಯಾಕಂದರೆ ಶುಕ್ರ ನಿಮಗೆ ಎಷ್ಟನೇ ಮನೆ ಅಧಿಪತಿ, ಬುಧ ಎಷ್ಟನೇ ಮನೆ ಅಧಿಪತಿ, ಎರಡನೇ ಮನೆ ಅಧಿಪತಿ, ಮತ್ತು ಪಂಚಮಾಧಿಪತಿಯಾಗಿ ನಾಲ್ಕನೇ ಮನೆಯಲ್ಲಿ ಸಂಚಾರ. ನೀವು ಯಾರನ್ನ ಪ್ರೀತಿ ಪ್ರೇಮ ಲವ್ ಮಾಡ್ತಾ ಇದ್ದೀರಾ, ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಮದುವೆ ಆಗೋಕ್ಕಿಂತ ಮುಂಚೆ ಲವ್ ಲೈಫ್, ಯಾಕಂದರೆ ಇಡೀ ವಿಶ್ವನೇ ನಡೀತಾ ಇರೋದ್ರೆ ಗಾಡ್ ಈಸ್ ಲವ್ ಅಂತೀವಿ. ಭಗವಂತ ಅಂದರೆ ಪ್ರಿಯ, ಅದು ಯಾವುದು ಕಂಡೀಷನ್ ಇಲ್ಲದೆ ಪ್ರೀತಿ ಮಾಡುವಂಥವೇ ಪರಮಾತ್ಮ, ಅದಕ್ಕೆ ಅನ್ಕಂಡೀಷನಲ್ ಲವ್ ಅಂತೀವಿ. ಮನುಷ್ಯ ಪ್ರೀತಿ ಮಾಡೋದ್ರಲ್ಲಿ ಕಂಡೀಷನ್ ಇರುತ್ತೆ, ಸ್ವಾರ್ಥತೆ ಇರುತ್ತೆ. ಆದರೂ ನೀವು ಇದು ಪ್ರಾಪಂಚಿಕ ಲವ್ ಆಗಿದ್ದಾಗ ನಿಮಗೆ ನೀವು ಯಾರನ್ನ ಪ್ರೀತಿ ಮಾಡ್ತಾ ಇದ್ದೀರಾ ಅವರಿಂದ ನಿಮಗೆ ಈ ತಿಂಗಳು ಸೆಪ್ಟೆಂಬರ್ ತಿಂಗಳು ಸುಖ ಅನ್ನೋದು ನಿಮಗೆ ಪ್ರಾಪ್ತಿಯಾಗೇ ಆಗುತ್ತೆ ವೃಷಭ ರಾಶಿ ಜಾತಕರಿಗೆ. ಆಮೇಲೆ ರವಿ 17ನೇ ತಾರೀಕು ಸೂರ್ಯ ಸೆಪ್ಟೆಂಬರ್ 2023 ತನ್ನ ಸ್ವಂತ ಕ್ಷೇತ್ರ ಸಿಂಹರಾಶಿಯಿಂದ ಕನ್ಯಾರಾಶಿಗೆ ರಾಶಿ ಪರಿವರ್ತನೆ. ಹಾಗಿದ್ರೆ ಸೂರ್ಯ ಪಂಚಮ ಭಾವದಲ್ಲಿ ಗೋಚಾರದಲ್ಲಿ ನೆಗೆಟಿವ್ ಎಫೆಕ್ಟನ್ನು ಕೊಡ್ತಾನೆ. ಅದಕ್ಕೆ ನೀವು ಶ್ರೀರಾಮನ ಆರಾಧನೆಯನ್ನು ಮಾಡಬೇಕು. ಯಾಕೆಂದರೆ ರವಿ ನೋಡಿ ನೆಗೆಟಿವ್ ಎಫೆಕ್ಟು, ರವಿಯ ನೆಗೆಟಿವ್ ಎಫೆಕ್ಟು ಯಾವ ಥರ ನೆಗೆಟಿವ್ ಎಫೆಕ್ಟು ಉಂಟಾಗ್ಬೋದು, ನೆಗೆಟಿವ್ಗಿಂತ ಪಾಸಿಟಿವ್ ಯಾರಿಗೆ ಪ್ರಾಪ್ತಿಯಾಗುತ್ತೆ ಅಂತ ನಿಮ್ಮೇನೋ ಪ್ರಶ್ನೆ ಇದ್ದರೆ, ನಿಮ್ಮ ಜಾತಕದಲ್ಲಿ ಭಿನ್ನಾಷ್ಟಕ ವರ್ಗ ಅದರಲ್ಲಿ 48 ಬಿಂದುಗಳನ್ನು ಸೂರ್ಯ ಕೊಡ್ತಾನೆ. ಅದರಲ್ಲಿ ನಿಮಗೇನಾದರೂ ಕನ್ಯಾರಾಶಿಯಲ್ಲಿ ಅತಿ ಹೆಚ್ಚು ಬಿಂದುಗಳು ಸೂರ್ಯ ಕೊಟ್ಟಿದ್ರೆ ಗೋಚಾರದಲ್ಲಿ ಪಂಚಮದಲ್ಲೂ ಸೂರ್ಯ ಸಂಚಾರ ಆದರೂ ಕೂಡ ನಿಮಗೆ ಅಶುಭ ಫಲಗಳನ್ನು ಕೊಡಲ್ಲ. ಅಲ್ಲೇನಾದರೂ ಬಿಂದುಗಳು ನಿಮ್ಮ ಜಾತಕ ತೋರಿಸಿದ್ರೆ ನಮ್ಗೆ ಗೊತ್ತಾಗುತ್ತೆ ಕನ್ಯಾರಾಶಿಯಲ್ಲಿ ಸೂರ್ಯ ಎಷ್ಟು ಬಿಂದುಗಳನ್ನು ಕೊಟ್ಟಿದ್ದಾನೆ ಅಂತ. ಅಲ್ಲಿ ಏನಾದರೂ ಬಿಂದುಗಳು ಕಮ್ಮಿ ಇದ್ದಾಗ, ಪಾಯಿಂಟ್ಸ್ ಕಮ್ಮಿ ಇದ್ದಾಗ ನಿಮಗೆ ನೆಗೆಟಿವ್ ಎಫೆಕ್ಟ್ ಆಗುತ್ತೆ. ಏನಾಗ್ಬೋದು, ನಿಮ್ಮ ಮಕ್ಕಳ ಜೊತೆಗೆ ವೈಮನಸ್ಯ, ಮಕ್ಕಳ ಜೊತೆಗೆ ಭಿನ್ನಾಭಿಪ್ರಾಯ. ಈಗಿರೋ ಮಕ್ಕಳುಗಳೇ ಒಬ್ಬರು ಇಬ್ಬರು ಅಲ್ವಾ, ಆ ಮಕ್ಕಳ ಜೊತೆಗೆ ಭಿನ್ನಾಭಿಪ್ರಾಯ ಉಂಟಾಗ್ಬೋದು. ಯಾರು ಗರ್ಭವತಿಯಾಗಿದ್ದೀರಿ ಸ್ತ್ರೀಯರು ಸ್ವಲ್ಪ ಭಾಳ ಎಚ್ಚರವಾಗಿರಬೇಕು. ಪಂಚಮದಲ್ಲಿ ರವಿ ಸಂಚಾರ ಆಗಬೇಕಾದ್ರೆ ಗರ್ಭಪಾತ ಆಗ್ಬೋದು. ದೈವ ಭಕ್ತಿ ಹೆಚ್ಚು ಮಾಡಬೇಕಾಗತ್ತೆ, ಇಲ್ಲ ಅಂದರೆ ಅನೇಕ ಕಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ. ರವಿ ಪಂಚಮ ಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ನಿಮಗೆ ಅಧಿಕಾರ ಸಿಗಲ್ಲ, ರಾಜಕಾರಣಿಗಳು ಆಮೇಲೆ ಸರ್ಕಾರದಲ್ಲಿ ಕೆಲಸ ಮಾಡುವಂಥವರು ಇವರೆಲ್ಲರಿಗೂ ಕೂಡ ಜನಪ್ರಿಯತೆ ಕಡಿಮೆ ಆಗುತ್ತೆ, ಸರ್ಕಾರದ ಕೆಲಸಗಳು ಈಡೇರಲ್ಲ, ಕಷ್ಟಗಳನ್ನು ಅನುಭವಿಸ್ತೀರಿ, ಗೌರವ ಸನ್ಮಾನಗಳು ಸಿಗ್ದಂಗಾಗುತ್ತೆ, ಈ ಥರ ಅನೇಕ ಕಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ.
ಅದಕ್ಕೆ ನೀವು ಕೃತಿಕಾ ನಕ್ಷತ್ರದಲ್ಲಿ ಜನ್ಮ ಪಡೆದಿದ್ದೀರಾ ಅಥವಾ ರೋಹಿಣಿ ನಕ್ಷತ್ರದಲ್ಲಿ ಜನ್ಮ ಪಡೆದಿದ್ದೀರಾ, ಮೃಗಶಿರಾ ನಕ್ಷತ್ರದಲ್ಲಿ ಜನ್ಮ ಪಡೆದಿದ್ದೀರಾ, ಅದು ನೋಡಿಕೊಂಡು ಸರಿಯಾದ ಪರಿಹಾರವನ್ನು ನಾನು ನಿಮಗೆ ತಿಳಿಸಬೇಕಾಗತ್ತೆ. ಶುಕ್ರ ತುಲಾ ರಾಶಿಯ ಅಧಿಪತಿ ಮತ್ತು ವೃಷಭ ರಾಶಿಯ ಅಧಿಪತಿ, ಆದರೆ ಆರನೇ ಮನೆಯಲ್ಲಿ ಕೇತು ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಶತ್ರುಗಳ ಮೇಲೆ ವಿಜಯವನ್ನು ನೀವು ಪಡಿತೀರಿ. ಆಮೇಲೆ ಸಪ್ತಮಾಧಿಪತಿಯಾದಂಥವನು ಮಂಗಳ ಗ್ರಹ, ಏಳನೇ ಅಧಿಪತಿ ಪಂಚಮ ಭಾವದಲ್ಲಿ ನಿಮಗೆ ಸಂಚಾರ ಆಗಬೇಕಾದ್ರೆ ಮಂಗಳ ಗ್ರಹನೂ ಕೂಡ ಅಶುಭ ಫಲಗಳನ್ನು ನಿಮಗೆ ಪ್ರಾಪ್ತಿ ಮಾಡ್ತಾನೆ. ಏನೇನು ಅಶುಭ ಫಲಗಳು ಪ್ರಾಪ್ತಿಯಾಗುವುದು ಮಂಗಳನಿಂದ ಅಂದಾಗ, ಪುತ್ರ ನಷ್ಟ, ಸಂತಾನ ನಷ್ಟ, ಅಥವಾ ಏನಾದರೂ ಒಂದು ಅಪಘಾತಗಳು ಆಗ್ಬೋದು. ಮಂಗಳ ಗ್ರಹ ಸಪ್ತಮಾಧಿಪತಿಯಾಗಿ ಪಂಚಮದಲ್ಲಿ ಸಂಚಾರ ಆಗಬೇಕಾದ್ರೆ ಗೌರವ ನಷ್ಟ, ಉನ್ನತ ಅಧಿಕಾರಿಗಳು ಸಡನ್ನಾಗಿ ನಿಮಗೆ ತಪಾಸಣೆ ಮಾಡುವಂಥದ್ದು, ಈಗೆಲ್ಲ ನೋಡ್ತೀರಲ್ಲ ಸಡನ್ನಾಗಿ CBI ಇರ್ಬೋದು, ಬೇರೆ ಬೇರೆ ಅಧಿಕಾರಿಗಳು ನಿಮ್ಮನೆಗೆ ಚಾಪೆ ನಿಮ್ಮನೆಗೆ ನುಗ್ಗೋದು, ನೀವೆಷ್ಟು ದುಡ್ಡಿಟ್ಟಿದ್ದೀರಾ, ED ಅಂತ ಇದು ರೈಡ್ ಆಗಿಬಿಡುತ್ತೆ. ಈ ಥರ ಏನಾದರೂ ಒಂದು ಉನ್ನತಾಧಿಕಾರಿಗಳಿಂದ ತಪಾಸಣೆ ಉಂಟಾಗ್ಬೋದು. ಸರ್ಕಾರದಲ್ಲಿ ಕೆಲಸ ಮಾಡುವಂಥವ್ರು ಭಾಳ ಎಚ್ಚರ. ಆಮೇಲೆ ಕೆಲವರು ನಿಮ್ಮಲ್ಲಿ ಎಲ್ಲರೂ ಅಂತಲ್ಲ, ಕೆಲವರು ಮತ್ತೊಬ್ಬರ ಸಂಸಾರ ಜೀವನದಲ್ಲಿ ಪ್ರವೇಶ ಆಗೋದು, ಇನ್ನು ಕೆಲವರು ಬರೀ ಪ್ರವೇಶ ಆಗೋದಲ್ಲ, ಅಲ್ಲಿ ತಮ್ಮ ಲೈಂಗಿಕತೆಯನ್ನು ಬೆಳೆಸಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಬಹಳ ಹುಷಾರಾಗಿ ನೀವು ಇರಬೇಕಾಗತ್ತೆ ಈ ತಿಂಗಳು, ಯಾಕೆಂದರೆ ಕೃತಿಕಾ ನಕ್ಷತ್ರದಲ್ಲಿ ಜನನ ಕಾರ್ತಿಕೇಯ, ಅದಕ್ಕೆ ನೀವು ಶ್ರೀ ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡಬೇಕಾಗತ್ತೆ. ಯಾಕೆಂದರೆ ಪಂಚಮದಲ್ಲಿ ಕುಜ ಅಷ್ಟೊಂದು ಶುಭ ಫಲಗಳನ್ನು ಕೊಡಲ್ಲ, ಪುತ್ರ ನಷ್ಟ ಆಗ್ಬೋದು, ದೈಹಿಕವಾಗಿ ಬಲಹೀನತೆ ಆಗ್ಬೋದು, ಶತ್ರುಗಳಿಂದ ದೌರ್ಜನ್ಯ ಕೂಡ ಉಂಟಾಗತ್ತೆ, ಕೆಲವರಿಗೆ ಬಂಧು ಬಳಗದವರೊಡನೆ ಕಲಹ, ಧರ್ಮಾನುಸಾರ ಮಾಡುವ ಕಾರ್ಯಗಳಲ್ಲಿ ತಡೆಗಳು, ಕೆಲವರಿಗೆ ಕಳ್ಳತನದಿಂದ ಧನ ನಷ್ಟ ಉಂಟಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಈಗೆಲ್ಲ ಪೊಲೀಸ್ ಎಲ್ಲ ತುಂಬ ಟೈಟಾಗಿದೆ, ಏನೂ ಆ ಥರ ಆಗಲ್ಲ, ಆದರೂ ಕೆಲವು ಪ್ರದೇಶಗಳಲ್ಲಿ ಊರಿಂದೆಲ್ಲ ಹೊರಗಡೆ ಇರ್ತೀರಾ, ಏನೋ ಒಂದು ಹೆಚ್ಚು ಕಮ್ಮಿ ಕೂಡ ಆಗ್ಬೋದು, ಜಾಗ್ರತೆಯನ್ನು ವಹಿಸಬೇಕಾಗತ್ತೆ ವೃಷಭ ರಾಶಿ ಜಾತಕರು. ಹಾಗಾದರೆ ಇನ್ನು ಅಷ್ಟಮಾಧಿಪತಿ ನಿಮಗೆ ಯಾರು, ಗುರು. ಗುರು ಈಗ ವಕ್ರಿ ಆಗ್ತಾ ಇದ್ದಾನೆ, ಗುರುದು ವಕ್ರಾರಂಭ ಮತ್ತು ವಕ್ರ ತ್ಯಾಗ. ವೃಷಭ ರಾಶಿಯವ್ರದ್ದು ಮೇಷ ವೃಷಭ ಮಿಥುನ ಒಂದು ಸಪರೇಟ್ ವಿಡಿಯೋ ಮಾಡಿದ್ದೀನಿ, ಅಲ್ಲೂ ಗುರುವಿನ ಫಲ, ಯಾಕೆಂದರೆ ಗುರು ಕೊಡುವಂತಹ ಫಲ ಲಾಂಗ್ ಟೈಮ್, ಶನಿ ಕೊಡುವಂತಹ ಫಲ ಲಾಂಗ್ ಟೈಮ್, ರಾಹು ಕೇತುಗಳು ಕೊಡುವಂಥ ಫಲ ಲಾಂಗ್ ಟೈಮ್, ಅದಕ್ಕೆ ಅದನ್ನು ಸಪ್ರೇಟಾಗಿ ನೀವು ಅಲ್ಲಿ ವಿಡಿಯೋವನ್ನು ನೋಡ್ಬೋದು. ಇನ್ನು ಒಂಬತ್ತನೇ ಮನೆ ಅಧಿಪತಿ ಹತ್ತನೇ ಮನೆಯಲ್ಲಿ ಸಂಚಾರ, ಶನಿದೇವರು ಹತ್ತನೇ ಮನೆಯಲ್ಲಿ ಸಂಚಾರ ಆಗಿದ್ದಾನೆ, ಗುರು ವಕ್ರಿ, ಅದರ ಜೊತೆಗೆ ಶನಿದೇವರು ಕೂಡ ವಕ್ರಿಯಾಗಿ ಮಕರ ರಾಶಿಯನ್ನೇ ಶನಿ ಮಹಾತ್ಮ ನೋಡ್ತಾ ಇರೋದ್ರಿಂದ ನೀವು ಧರ್ಮವಾಗಿ ನಡೀತಾ ಇದ್ದೀರಾ ಇಲ್ವಾ ಅಂತ ಶನಿದೇವರು ಅಬ್ಸರ್ವ್ ಮಾಡ್ತಾನೆ ಈ ಟೈಮಲ್ಲಿ. ನಿಮಗೀಗ ಯಾವುದೇ ಕಂಟಕ ಶನಿ ಇಲ್ಲ, ಪಂಚಮ ಶನಿ ಇಲ್ಲ, ಸಾಡೆ ಸಾತಿ ಇಲ್ಲ, ಆದರೂ ಕೂಡ ವಕ್ರಿಯಾಗಿ ನಿಮ್ಮ ಭಾಗ್ಯಸ್ಥಾನವನ್ನು ನೋಡೋದ್ರಿಂದ ನೀವು ಧರ್ಮಾನುಸಾರ ನಿಮ್ಮ ಕರ್ತವ್ಯಗಳನ್ನು ಮಾಡಿದರೆ ನಿಮಗೆ ಸಫಲತೆ, ಅದರಲ್ಲಿ ಮೋಸ ಇರಬಾರ್ದು, ಕಪಟ ಇರಬಾರ್ದು. ಸಮಯಕ್ಕೆ ಸರಿಯಾಗಿ ನೀವು ಕೆಲಸ ಮಾಡಬೇಕು, ಟೈಮ್ ಟೈಮ್ಗೆ ಡ್ಯೂಟಿಗೆ ಹೋಗಬೇಕು. ನೀವು ಸ್ವಲ್ಪ ಸ್ವೈಪ್ ಟೈಮ್ ಲೇಟಾಗಿ ಮಾಡಿದ್ರೆ ಅದೆಲ್ಲ ಕೌಂಟ್ ಆಗುತ್ತೆ ಈ ಟೈಮಲ್ಲಿ. ಆ ಶನಿದೇವರು ನಿಮ್ಮ ಕರ್ತವ್ಯ ನಿಷ್ಠೆಯನ್ನು ನೋಡುವಂತಹ ಸಮಯ ಇದು. ಅದರಿಂದ ನೀವು ಯಾರ ಕರ್ತವ್ಯವನ್ನು ಕರೆಕ್ಟಾಗಿ ಮಾಡ್ತೀರಿ ಅಂಥವ್ರಿಗೆ ಏನು ತೊಂದರೆಗಳು ಆಗಲ್ಲ, ಅಂಥವ್ರಿಗೆ ನಿಮ್ಮ ವೃತ್ತಿಯಿಂದ ನಿಮಗೆ ಭಾಗ್ಯೋದಯ ಆಗುತ್ತೆ, ನಿಮ್ಮ ತಂದೆಯಿಂದ ನಿಮಗೆ ಅನುಕೂಲ ಆಗುತ್ತೆ. ತಂದೆ ಮಾಡ್ತಿರುವಂತಹ ವೃತ್ತಿ ಯಾರ್ಯಾರು ಮಾಡ್ತಾ ಇದ್ದೀರಿ ಅವರೆಲ್ಲರಿಗೂ ಕೂಡ ಲಾಭ ಕೂಡ ಆಗುತ್ತೆ. ಆದರೆ ಕುಜ ಮತ್ತು ರವಿ 11ನೇ ಮನೆಯನ್ನು ದೃಷ್ಟಿಸ್ತಾ ಇರೋದ್ರಿಂದ, ರವಿ ಕುಜ ಗೋಚಾರದಲ್ಲಿ ಅಶುಭ ಫಲಗಳನ್ನು ಕೊಡ್ತಾ ಇರೋದ್ರಿಂದ ನಿಮ್ಮ ಎಲ್ಲ ಮನಸ್ಸಿನ ಆಸೆ ಆಕಾಂಕ್ಷೆಗಳು ಈಡೇರುವುದಿಲ್ಲ, ಈಡೇರೋದಕ್ಕೆ ತೊಂದರೆಗಳಾಗತ್ತೆ. ಆದ್ದರಿಂದ ನೀವು ಕಾರ್ತಿಕೇಯರನ್ನು ಕೃತಿಕಾ ನಕ್ಷತ್ರದ ದಿನ ನೀವು ಆರಾಧನೆ ಮಾಡಬೇಕಾಗಿ ಬರುತ್ತೆ. ಅದು ನಿಮ್ಮ ಜನ್ಮ ನಕ್ಷತ್ರ.
ಆಮೇಲೆ ನಿಮ್ಮ ಜಾತಕ ಅವೆಲ್ಲ ನೀವು ತೋರಿಸಿದಾಗ ಇನ್ನೂ ಪರ್ಫೆಕ್ಟಾಗಿ ನಾನು ಪ್ರಿಡಿಕ್ಷನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಮತ್ತು ಸರಿಯಾದಂತಹ ಪರಿಹಾರಗಳನ್ನು ಕೂಡ ಹೇಳೋಕ್ಕೆ ಸಾಧ್ಯ ಆಗುತ್ತೆ. ಜಾತಕದಲ್ಲಿ ಏನಾದರೂ ಪ್ರಾರಬ್ಧ ಕರ್ಮಗಳಿದ್ದರೆ ತುಂಬ ಅಶುಭ ಫಲಗಳು ಉಂಟಾಗುತ್ತೆ. ಆಮೇಲೆ ನಿಮ್ಮ ಜಾತಕದಲ್ಲಿ ಸರ್ವಾಷ್ಟಕ ವರ್ಗ ಅಥವಾ ಭಿನ್ನಾಷ್ಟಕ ವರ್ಗದಲ್ಲಿ ಒಳ್ಳೆ ಬಿಂದುಗಳು ಕೊಟ್ಟಿದ್ರೆ ರವಿ ಮತ್ತು ಮಂಗಳನು ಕೂಡ ಶುಭ ಫಲಗಳನ್ನು ಕೊಡ್ತಾನೆ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅನ್ನೋದನ್ನ ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ, ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ಕೂಡ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಭಗವಂತ ನಿಮಗೆ ಸುಖ ಶಾಂತಿ ಸಮೃದ್ಧಿ ಕೊಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.